ಸಚಿವ ಸೋಮಣ್ಣರನ್ನ ನಾನು ಭೇಟಿ ಮಾಡ್ತಿಲ್ಲ ಸೋಮಣ್ಣ ಭೇಟಿ ವದಂತಿಗೆ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಭೇಟಿ ಮಾಡಿಲ್ಲ ನಾನು ಅವರನ್ನ ಭೇಟಿ ಮಾಡಿಲ್ಲ ಯಾರು ಹುಟ್ಟು ಹಾಕ್ತಿದ್ದಾರೆ ಈ ವಿಷಯವನ್ನ ಸುದ್ದಿ ಅಷ್ಟೇ ಸತ್ಯ ಇಲ್ಲ ಯಾರನ್ನು ಭೇಟಿ ಮಾಡಿದ್ದಾರೆ ಅವರನ್ನ ಹೋಗಿ ಕೇಳಿ ಸೋಮಣ್ಣ ಭೇಟಿ ಚರ್ಚೆ ವದಂತಿಗೆ ಸಿದ್ದರಾಮಯ್ಯ ಇದೀಗ ಗರಂ ಆಗಿದ್ದಾರೆ ಈ ವಾರದಲ್ಲಿ ವಿ ಸೋಮಣ್ಣನವರು ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಆಗ್ತಾರೆ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಚರ್ಚೆ ನಡೆಸುತ್ತಾರೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ವೇದಿಕೆ ಕೂಡ ಸಿದ್ಧಪಡಿಸಿದ್ದಾರೆ ಅನ್ನೋ ಮಾಹಿತಿ ಇತ್ತು ಈ ಬಗ್ಗೆ ನ್ಯೂಸ್ ಫಸ್ಟ್ ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಯಾರೋ ಹುಟ್ಟು ಹಾಕಿರುವಂತ ಸುದ್ದಿ ಇದು ಇದು ಸುದ್ದಿ ಅಷ್ಟೇ ಸತ್ಯ ಅಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಯಾರನ್ನ ಭೇಟಿ ಮಾಡಿದ್ದಾರೆ ಅವರನ್ನ ಹೋಗಿ ಕೇಳಿ ಎಂದಿದ್ದಾರೆ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಟ್ರೂತ್ ಇನ್ ದಟ್ ಇಟ್ ಇಸ್ ಓನ್ಲಿ ಎ ನ್ಯೂಸ್ ಉದಯದ ಯಾರು ಹುಟ್ಟಾಕವರ ಅದನ್ನ ನನ್ನ ಭೇಟಿ ಏನು ಮಾಡ್ತಾನೋ ಇಲ್ಲ ನಾನು ಅವನ ಭೇಟಿ ಮಾಡ್ತಾನೋ ಇಲ್ಲ ಸರ್ ಈಗ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗಿದ್ದಾರೆ ಸೋಮಣ್ಣ ಅವರು ಗೊತ್ತಿಲ್ಲ ಅವರನ್ನೇ ಕೇಳು ಅವರ ಮುಖಾಂತರ ತಮ್ಮನ್ನು ಸಂಪರ್ಕ ಮಾಡಿಸೋ ಕೆಲಸ ನಡೀತಾ ಇದೆ ಅಂತ ಸರ್ ಪುನಃ ಅದನ್ನೇ ಇನ್ನೊಂದು ಸಲ ಕೇಳಿದ್ರೆ ಹೆಂಗೆ ಯಾರನ್ನ ಭೇಟಿ ಮಾಡಿದ್ರೆ ಅವ್ರನ್ನ ಕೇಳು ನನ್ನ ಭೇಟಿ ಮಾಡಿಲ್ಲ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾರೆ ಶಿವಪ್ರಸಾದ್ ಒಂದ್ ಕಡೆ ಸೋಮಣ್ಣನವರು ಸಿದ್ದರಾಮಯ್ಯನವರನ್ನ ಭೇಟಿ ಆಗ್ತಾರೆ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಸಿದ್ದರಾಮಯ್ಯನವರು ಈ ಸುದ್ದಿಯನ್ನ ಅಲ್ಲಗಳೆದಿದ್ದಾರೆ ಮತ್ತಿನ್ನೇನು ಹೇಳಿದ್ರು ಖಂಡಿತವಾಗಿ ಸಭಾ ಈಗಾಗಲೇ ಸಚಿವ ಸೋಮಣ್ಣ ಬಿಜೆಪಿ ಇಂದ ವಿಮುಖರಾಗಿ ಕಾಂಗ್ರೆಸ್ ಸೇರ್ಪಡೆಗೆ ವೇದಿಕೆಯನ್ನ ಸೆಟ್ ಮಾಡ್ಕೊಳ್ತಾ ಇದ್ದಾರೆ ಅಂತಕಂತ ಮಾಹಿತಿ ಲಭ್ಯವಾಗಿತ್ತು ಸದ್ಯ ಈ ವಿಚಾರ ಕುರಿತಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಜೊತೆ ಪ್ರಾಥಮಿಕವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಅಂದ್ರೆ ಕಾಂಗ್ರೆಸ್ ಸೇರ್ಪಡೆ ವಿಚಾರ ಮತ್ತೆ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಮತ್ತಿತರ ವಿಚಾರಗಳ ಕುರಿತಂತೆ ಡಿಕೆ ಶಿವಕುಮಾರ್ ಅವರ ಜೊತೆ ಚರ್ಚೆ ಮಾಡಿದ್ದಾರೆ ಅಂತಕಂತ ಮಾಹಿತಿ ಲಭ್ಯವಾಗ್ತಾ ಇತ್ತು ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷ ಎರಡೂ ಮೂಲಗಳಿಂದನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಸಿದ್ದರಾಮಯ್ಯ ಅವರ ಜೊತೆನೂ ಕೂಡ ಸೋಮಣ್ಣ ಅವರು ಮಾತುಕತೆಯನ್ನ ನಡೆಸಿದ್ರೆ ಕಾಂಗ್ರೆಸ್ ಸೇರ್ಪಡೆಗೆ ಆದಿ ಸುಗಮವಾಗಲಿದೆ ಅಂತಕಂತ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ಸದ್ಯ ಈಗ ಡಿಕೆ ಶಿವಕುಮಾರ್ ಅವರೇ ಈ ಇಬ್ಬರ ಮಧ್ಯಸ್ಥಿಕೆಗೆ ಅಂದ್ರೆ ಸಚಿವ ಸೋಮಣ್ಣ ಹಾಗೆ ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆಗೆ ಮುಂದಾಗಿದ್ದಾರೆ ಅವರಿಬ್ಬರ ಭೇಟಿಗೆ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಸೂಕ್ತವಾದಂತ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡ್ತಾರೆ ಅಂತಕಂತ ಸುದ್ದಿ ಸಾಕಷ್ಟು ಹರಿದಾಡ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ರೀತಿಯ ಯಾವುದೇ ಚರ್ಚೆಗಳು ಕೂಡ ಆಗ್ತಾ ಇಲ್ಲ ಪ್ರಮುಖವಾಗಿ ಸೋಮಣ್ಣ ನನ್ನನ್ನು ಕೂಡ ಭೇಟಿ ಆಗ್ತಾ ಇಲ್ಲ ನಾನು ಅವರನ್ನು ಕೂಡ ಭೇಟಿ ಆಗ್ತಾ ಇಲ್ಲ ಅಂತಕಂತ ಘಂಟಾಘೋಷದ ಮಾತುಗಳ ಮೂಲಕ ಸಿದ್ದರಾಮಯ್ಯ ಅವರು ಸೋಮಣ್ಣ ಅವರ ಕಾಂಗ್ರೆಸ್ ಸೇರ್ಪಡೆಗೆ ಆರಂಭದಲ್ಲೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕಂತ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಸೇರಿದಂತೆ ಇತರ ನಾಯಕರು ಸೋಮಣ್ಣ ಅವರ ಸೇರ್ಪಡೆಗೆ ಆಸಕ್ತಿಯನ್ನು ವಹಿಸಿದ್ರು ಸಹಿತವಾಗಿ ಸಿದ್ದರಾಮಯ್ಯ ಅವರಿಗೆ ಸೋಮಣ್ಣ ಅವರ ಕಾಂಗ್ರೆಸ್ ಸೇರ್ಪಡೆ ವಿಚಾರದಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಸೋಮಣ್ಣ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅಗತ್ಯತೆ ಇಲ್ಲ ಅಂತಕಂತ ಸಂದೇಶವನ್ನ ಆರಂಭದಲ್ಲೇ ರವಾನೆ ಮಾಡೋದ್ರ ಮುಖಾಂತರ ಸಹಜವಾಗಿ ಈಗ ಯಾರು ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿ ಸೇರಿದಂತೆ ಇತರ ಪಕ್ಷಗಳ ಸೇರ್ಪಡೆ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಆರಂಭದಿಂದಲೂ ಕೂಡ ಅಂದ್ರೆ ಅಧಿವೇಶನದಲ್ಲೂ ಕೂಡ ಸ್ಪಷ್ಟವಾಗಿ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ರು ಯಾವುದೇ ಕಾರಣಕ್ಕೂ ಕೂಡ ಪಕ್ಷವನ್ನ ಬಿಟ್ಟು ಹೋದಂತವರನ್ನ ಮತ್ತೊಮ್ಮೆ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದಿಲ್ಲ ಅಂತಕಂತ ಹೇಳಿಕೆಯನ್ನ ನೀಡಿದ್ರು ಆ ಕಾರಣಕ್ಕಾಗಿ ಸೋಮಣ್ಣ ಅವರ ಪುನರ್ ಸೇರ್ಪಡೆ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸೋಮಣ್ಣ ಕುರಿತಂತೆ ಅವರ ಭೇಟಿ ವಿಚಾರ ಕುರಿತಂತೆ ನನಗೆ ಮಾಹಿತಿ ಇಲ್ಲ ನಾನು ಅವರನ್ನ ಭೇಟಿ ಆಗೋದಿಲ್ಲ ಸೋಮಣ್ಣ ಅವರ ಜೊತೆ ಯಾರೆಲ್ಲ ನಾಯಕರು ಭೇಟಿ ಆಗಿದ್ದಾರೆ ಅವ್ರನ್ನ ತಾವು ಭೇಟಿ ಮಾಡಿ ಅಂದ್ರೆ ಅವರಿಂದ ವಿವರಣೆಯನ್ನ ಪಡ್ಕೊಳ್ಳಿ ಆ ವಿಚಾರ ಕುರಿತಂತೆ ಯಾವುದು ನೈಜ್ಯತೆ ಇಲ್ಲ ಅಂತಕಂತ ಹೇಳಿಕೆಯನ್ನ ನೀಡೋದ್ರ ಮುಖಾಂತರ ಸೋಮಣ್ಣ ಅವರ ಕಾಂಗ್ರೆಸ್ ಸೇರ್ಪಡೆ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಪಷ್ಟವಾದಂತ ನಿಲುವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಸೇರಿದಂತೆ ಇತರ ನಾಯಕರುಗಳು ಕೂಡ ಈಗ ಡಿಕೆ ಶಿವಕುಮಾರ್ ಸೇರಿದಂತೆ ಇತರ ನಾಯಕರುಗಳು ಸೋಮಣ್ಣ ಅವರು ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ ಸಾಕಷ್ಟು ಮುತುವರ್ಜಿಯನ್ನ ವಹಿಸ್ತಾ ಇದ್ರು ಸಹಿತವಾಗಿ ಸಿದ್ದರಾಮಯ್ಯ ಸೇರಿದಂತೆ ಇತರ ಕಾಂಗ್ರೆಸ್ ನಾಯಕರುಗಳು ಕೂಡ ಸೋಮಣ್ಣ ಸೇರಿದಂತೆ ಇತರ ನಾಯಕರುಗಳು ಏನೋ ಕಾಂಗ್ರೆಸ್ ಸೇರ್ಪಡೆಗೆ ಸನ್ನದ್ಧರಾಗಿದ್ದಾರೆ ಸಿದ್ಧತೆಯನ್ನು ಆರಂಭಿಸಿದ್ದಾರೆ ಅಂತಕ್ಕಂಥ ಸುದ್ದಿ ಹರಿದಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಕೂಡ ಆ ತರದ ಯಾವುದೇ ಬೆಳವಣಿಗೆಗಳಾಗಿರ್ಬೋದು ಅಥವಾ ಇತರ ನಾಯಕರುಗಳನ್ನ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಬೇರೆ ಪಕ್ಷಗಳಿಗೆ ಹೋಗಿರ್ತಕ್ಕಂಥ ನಾಯಕರುಗಳನ್ನ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ವಿಚಾರದಲ್ಲಿ ಸಿದ್ದರಾಮಯ್ಯ ತಮ್ಮ ನಿಲುವನ್ನ ವ್ಯಕ್ತಪಡಿಸಿದ್ದು ಸಹಜವಾಗಿ ಪಕ್ಷ ಸೇರ್ಪಡೆ ವಿಚಾರದಲ್ಲಿ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಆಸಕ್ತಿಯನ್ನು ವಹಿಸಿದ್ರು
सहित ಸಿದ್ದರಾಮಯ್ಯ ಈ ವಿಚಾರವನ್ನ ಅಲ್ಲಗಳೆಯೋದ್ರ ಮುಖಾಂತರ ಅವರ ಅನಿವಾರ್ಯತೆ ಪಕ್ಷಕ್ಕಿಲ್ಲ ಅಂದ್ರೆ ಅವರು ಮತ್ತೊಮ್ಮೆ ಪಕ್ಷ ಸೇರ್ಪಡೆ ವಿಚಾರ ಬೇಡ ಅಂತಕಂತ ಸಂದೇಶವನ್ನ ಸಿದ್ದರಾಮಯ್ಯ ಅವರು ಇವತ್ತು ತಮ್ಮ ಹೇಳಿಕೆ ಮೂಲಕ ರವಾನೆ ಮಾಡಿರತಕ್ಕಂತದ್ದು ಸಭಾ ಧನ್ಯವಾದ ಶಿವಪ್ರಸಾದ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ